ಸರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಆಟೋದವರಿಗೆ ಮಾತ್ರ ತುಂಬ ಹೇಟು ಪ್ರೈವೇಟ್ ಬಸ್ಗಳಿಗೆ ತುಂಬ ಹೇಟ್ ಆಗಿದೆ ಏನು ಅದು ಬಿಟ್ಟು ಇನ್ನೇನು ಮಾಡ್ಬೋದು ಸರ್ ಸರ್ ಬೇರೆ ಏನು ಮಾಡ್ಕೊಳ್ಳಿ ಸರ್ ಮೆಡಿಕಲ್ ಅದೇ ಮೆಡಿಕಲ್ ಕಾಲೇಜ್ ಮಾಡಲಿ ಹಾಸ್ಪಿಟ್ಲದಲ್ಲಿ ಅವಲಿ ಅದು ಕಾಲೇಜ್ ಸ್ಟೂಡೆಂಟ್ಗೆ ಒಂದು ಅನುಕೂಲ ಆಗುತ್ತಲ್ವಾ ಬಸ್ ಫ್ರೀ ಮಾಡೋದು ಬೇಡ ನಮಗೆ ನಾವು ದುಡ್ಕೊಂಡು ತಿಂತೀವಿ ಈಗ ನಮ್ಮ ಮಕ್ಕಳು ಚಿಕ್ಕ ಆಟೋ ಡ್ರೈವರ್ ಮಗಳ ಮಕ್ಕಳಿಗೆ ಒಂದು ಪ್ರೈವೇಟ್ ಸ್ಕೂಲ್ಗೆ ಹೋಗಲಿ 50,000 60,000 ಕೇಳ್ತಾರೆ ನಾವು ಇಲ್ಲಿಂದ ಕೊಡೋಣ ಸರ್ ನೀವೇ ಹೇಳಿ ನಮ್ಮ ಅನ್ಸರ್ ಉತ್ತರ ಕೊಡಿ ಸರ್ ನಿಮಗೆ ಈ ನನ್ನ ಮಕ್ಕಳು ಎಲ್ಲಿ ಹೋಗ್ಬೇಕು ಗೌರ್ಮೆಂಟ್ ಸ್ಕೂಲ್ಗೆ ಹೋದರೆ ಏ ಗೌರ್ಮೆಂಟ್ ಸ್ಕೂಲಲ್ಲಿ ಅಂತ ಆಟೋ ಡ್ರೈವರ್ ಮಕ್ಕಳು ಬಿಡು ಅಂತಾರೆ ಈಗ ನಾವು ಪ್ರೈವೇಟ್ ಸ್ಕೂಲ್ ಕಳಿಸಿದ್ರೆ 1 ಲಕ್ಷ ಡೊನೇಷನ್ ಕೇಳ್ತೀರಾ ಎಲ್ಲಿಂದ ತಂದು ಕೊಡೋಣ ನಾವು ಬಾಡಿಗೆ ಆಟೋ ಡೈಲಿ 250 ರೂಪಾಯಿ ಬಾಡಿಗೆ ಕೊಡಬೇಕು ನಾವು ಹ್ಯಾಂಡಿಕ್ಯಾಪ್ ನಾನು ಹ್ಯಾಂಡಿಕ್ಯಾಪ್ಗೆ ಕಾಲಲ್ಲಿ ರಾಡಿದೆ ನಾವು ಏನು ಜೀವನ ಮಾಡೋಣ ಹೇಳಿ ನೀವು ಹೇಳಿ ಸರ್ ನೀವು ಒಂದು ಎಜುಕೇಟೆಡ್ ಆಗಿ ನೀವೇ ಹೇಳಿ ನಾವು ಅನ್ಎಜುಕೇಟೆಡು ನಮ್ಮ ಕಾಲಲ್ಲಿ ರಾಡಿದೆ ಆದರೂ ನಾವು ಆಟೋ ಓಡಿಸಿ ಬೆಳಗ್ಗಿಂದ 300 ರೂಪಾಯಿ ಸಂಪಾದನೆ ಮಾಡಿದ್ದೀನಿ 200 ರೂಪಾಯಿ ಆಟೋ ಬಾಡಿಗೆ ಕೊಡಬೇಕು ಇನ್ನೇನು ಮಾಡೋಣ ಹೇಳಿ ನಾವು ನೀವು ಹೇಳಿ ಹಾಗಾದರೆ ಸರ್ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವ್ಯವಸ್ಥೆ ವ್ಯವಸ್ಥೆ ಅಂದರೆ ಸರ್ ಒಂದು ತಮ್ಮ ಹತ್ರ ಒಂದು ರಿಕ್ವೆಸ್ಟು ಏನಂದರೆ ನಮ್ಮ ಬಸ್ ಒಂದು ಫ್ರೀ ಮಾಡಬಾರ್ದಿತ್ತು ಅದೊಂದೇ ನಮಗೆ ತುಂಬ ನಮ್ಮಲ್ಲೇ ಬಟ್ಟೆ ಹೊಟ್ಟೆ ಮೇಲೆ ಹೊಡೆದಂಗೆ ಅವ್ರು ಬೇಕಾ ಬೇರೆ ಏನೋ ಮಾಡ್ಕೊಳ್ಳಿ ಸರ್ ಕೆಲವರು ಆಟೋದವರು ಹೇಳ್ತಾ ಇದ್ರೆ ಅದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಕೆಲವರು ಎಲ್ಲರೂ ಹೇಳ್ತಾ ಇಲ್ಲ ಕೆಲವರು ಹೇಳ್ತಾರೆ ಕೆಲವರು ಅಂದ್ರೆ ಸರ್ ಅವರು ಓಲೋ ಊಬರ್ ಇದೆ ನಮ್ಮ ಅನ್ಎಜುಕೇಟೆಡ್ ನಮ್ಮ ಓಲೋ ಊಬರ್ ಹೊಡೆಯಕ್ಕೆ ಬರಲ್ಲ ಈಗ ನಮ್ಗೆ ಇಂಗ್ಲೀಷ್ ಬರಲ್ಲ ಬರೇ ನಾವು ಹಲೋ ಅನ್ನೋದು ಒಂದೇ ಗೊತ್ತು ಮನೆಯಿಂದ ಫೋನ್ ಎಮರ್ಜೆನ್ಸಿ ಇದ್ರೆ ಹಲೋ ಅನ್ನೋದು ಒಂದೇ ಗೊತ್ತು ನಮ್ಮಂತವ್ರು ಏನು ಮಾಡೋಣ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಅಂಗವಿಕಲರು ಏನು ಮಾಡೋಣ ಹೇಳಿ ನೀವೇ ಹೇಳಿ ಆನ್ಸರು ಮಾಡ್ತಾ ಇದ್ದೀವಿ ಸರ್ ಒಟ್ಟಪ್ಪ ಮಾಡಲೇಬೇಕು ಅದು ಮೂರೇಣ್ಣು ಮಕ್ಕಳಿದ್ದಾರೆ ಒಂದು ಮಗಳು ಮದುವೆ ಮಾಡಿದ್ದೀನಿ ಇನ್ನೆರಡು ಮಕ್ಕಳು ಮದುವೆ ಮನೆ ಬಾಡಿಗೆ ಏನು ಮಾಡೋಣ ಹೇಳಿ ನೀವೇ ಹೇಳಿ ಆನ್ಸರು ನೀವು ಕೇಳ್ತಾ ಇದ್ದೀರಲ್ವಾ ಹೇಳಿ ಈಗ ರಾಜ್ಯ ಸರ್ಕಾರದಿಂದ ಬಸ್ ಅದೊಂದೇ ಬೇರೆ ಎಲ್ಲ ಥರದಿಂದ ಒಳ್ಳೇದು ಮಾಡ್ತಾ ಇದ್ದಾರೆ ಕೆಟ್ಟದ್ದು ಅಂಗಾರ ಮಾಡಿಲ್ಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ